ದುರಾಸೆ ಮತ್ತು ಕೋಪ ಇವೆರಡಕ್ಕೂ ಗಾಢವಾದ ಸಂಬಂಧ ಇದೆ. ಇದೇನ್ ಹೇಳ್ತಿದ್ದಾನೆ ಅಂತ ನೀವು ಅನ್ಕೋಬಹುದು. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಜೀವನದಲ್ಲಿ ಯಾವುದಾದ್ರೂ ವಸ್ತುವನ್ನ ಆಸೆ ಪಟ್ಟರೆ, ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ಆ ವಸ್ತು ನಮ್ಮ ಬಳಿ ಬಂದಾಗ ಅದು ನಮ್ಮ ಜೊತೆನೆ ಇರ್ಲಿ ಅಂತ ನಾವು ಆಸೆ ಪಡ್ತೀವಿ. ಅದನ್ನ ಸಂಗ್ರಹಿಸಿಡೋ ಪ್ರಯತ್ನ ಕೂಡ ಮಾಡ್ತೀವಿ. ಆಗ ದುರಾಸೆ ಹೆಚ್ಚಾಗುತ್ತೆ. ಯಾವಾಗ ಅದನ್ನ ಸಂಗ್ರಹಿಸಿ ನಮ್ಮ ಹತ್ರ ಇಟ್ಕೊಳ್ಳೋಕ್ ಆಗೋದಿಲ್ವೋ, ಯಾವಾಗ ಆ ವಸ್ತು ನಮ್ಮಿಂದ ದೂರ ಆಗುತ್ತೋ, ಆಗ ಇದೇ ದುರಾಸೆ ಕೋಪವಾಗಿ ಬದಲಾಗ್ಬಿಡುತ್ತೆ. ಈಗ ಈ ಕೋಪ ಏನ್ ಮಾಡುತ್ತೆ? ಈ ಕೋಪ ನಿಮ್ಮ ಮನಸ್ಸಲ್ಲಿ ಭ್ರಮೆ ಹುಟ್ಟಾಕತ್ತೆ, ಅನುಮಾನವನ್ನ ಹೆಚ್ಚು ಮಾಡುತ್ತೆ. ಬಹುಶಃ ನಾನು ಆ ವಸ್ತುನ ಪಡ್ಕೊಳ್ಳೋದಕ್ಕೆ ಯೋಗ್ಯನಲ್ವೇ ಅಲ್ಲ ಅಂತ, ನನ್ನ ಪ್ರಯತ್ನದಲ್ಲೇ ಏನೋ ಕೊರತೆ ಇತ್ತು, ನಾನೇ ಏನೋ ತಪ್ಪು ಮಾಡಿದ್ದೀನಿ ಅಂತ ಅನ್ಸುತ್ತೆ. ಈಗ ಈ ಭ್ರಮೆ ಅನ್ನೋದು ನಿಧಾನವಾಗಿ ನಿಮ್ಮ ಮನಸ್ಸಲ್ಲಿ ಆತಂಕ ಮೂಡಿಸುತ್ತೆ. ಈ ಆತಂಕದ ಮನಸ್ಸು ನಿಧಾನವಾಗಿ ನಿಮ್ಮ ವಾದ ವಿವಾದದ ಶಕ್ತಿಯನ್ನ ನಾಶ ಮಾಡುತ್ತೆ. ವಾದ ವಿವಾದದ ಶಕ್ತಿ ಅಂದ್ರೆ ವಿವೇಚನೆ. ಯಾವಾಗ ನೀವು ನಿಮ್ಮ ವಿವೇಚನೆ ಕಳ್ಕೋತಿರೋ, ಆಗ ನಿಮಗೇನನ್ಸುತ್ತೆ ಅಂದ್ರೆ ನಿಮ್ಮ ಜೀವನನೇ ಹಾಳು ಮಾಡಿಕೊಂಡ್ರಿ ಅಂತ. ಇದರರ್ಥ ಜೀವನದಲ್ಲಿ ಏನೂ ಬಯಸಬಾರ್ದು, ಏನಕ್ಕೂ ಆಸೆ ಪಡಬಾರ್ದು ಅಂತಲ್ಲ. ಖಂಡಿತವಾಗ್ಲೂ ಆಸೆ ಪಡಬೇಕು. ಜೀವನದಲ್ಲಿ ಏನ್ ಪಡ್ಕೋಬೇಕು ಅಂತಿದ್ದೀರೋ ಅದನ್ನ ಪಡ್ಕೊಳ್ಳಿ. ಆದ್ರೆ ಅದರ ಬಗ್ಗೆ ಮನಸ್ಸಲ್ಲಿ ದುರಾಸೆ ಹುಟ್ಟೋಕ್ ಬಿಡಬೇಡಿ, ಅದು ತಪ್ಪು. ಒಂದು ಸಲ ಈ ದುರಾಸೆ ಹುಟ್ಟಿತು ಅಂದ್ರೆ ಅದು ನಿಧಾನವಾಗಿ ನಿಮ್ಮನ್ನ ವಿನಾಶದ ಕಡೆಗೆ ಕರ್ಕೊಂಡು ಹೋಗುತ್ತೆ. ದುರಾಸೆನ ನಿಮ್ಮಿಂದ ದೂರ ಇಡಿ, ಆಗ ಕೋಪನೂ ನಿಮ್ಮಿಂದ ದೂರ ಹೋಗುತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.